ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ನನ್ನ ಹೆಸರು ದಿವ್ಯಾ ಬಸವರಾಜ್. ನಾನು ಬ್ಯಾಂಗ್ಳೂರಿನ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಅದರ ವಿಡಿಯೋಸ್ ನ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ನನಗೊಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಏನ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ನನ್ನ ಒಂದು 3 ತಿಂಗಳ ಜರ್ನಿ ಯಾವ ತರ ಇತ್ತು, ನಾನು ಯಾವ ತರ ಇದ್ದೆ, ಈ 3 ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿರೋರು ಯಾವ ತರ ಇರಬೇಕು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಶೇರ್ ಮಾಡ್ಕೊತಾ ಇರೋದು. ಯಾಕಂದ್ರೆ ಇವಾಗ ಒಂದು 4 ತಿಂಗಳು ನನ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದ್ರ ಮುಂದೆ ಯಾವ ತರ ಇರಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ತಿಳ್ಕೊಂಡು ನಡ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ಈ 3-4 ತಿಂಗಳು ನನ್ಗೆ ತುಂಬಾನೇ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾರು ಇವಾಗ ಕನ್ಸೀವ್ ಆಗಿರ್ತಾರೆ ಅಂತವ್ರಿಗೆ ತುಂಬಾನೇ ಯೂಸ್ ಆಗತ್ತೆ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಆಲು ಬ್ಯಾಂಗ್ಳೂರ್ಗಳಲ್ಲಿ ಆಗಿರ್ಲಿ, ಬೇರೆ ಎಲ್ಲೇ ಕಡೆ ಆಗಿರ್ಲಿ, ಹಸ್ಬೆಂಡ್ ವೈಫು ಕಾಮನ್ ಆಗಿ ಜೀವನನ ನಡೆಸ್ತಾ ಇರ್ತಾರೆ. ಸೊ ಅದರಿಂದ ಅಂಥವ್ರಿಗೂ ಯೂಸ್ ಆಗ್ಬೋದು ಅನ್ನೋದೊಂದು ಇದ್ರ ಮೇಲೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನನಗೂ ಕೂಡ ಹೇಳ್ಕೊಡೋರು ಯಾರು ಇರಲಿಲ್ಲ. ಸೊ ಇವಾಗ ನಮ್ಮಮ್ಮ ಹೇಳ್ಕೊಡ್ತಾ ಇದ್ರು, ಡಾಕ್ಟರ್ ಹೇಳ್ಕೊಡ್ತಾ ಇದ್ರು. ಹೇಳ್ಕೊಡೋರು ಇಲ್ಲ ಅಂದಾಗ ತುಂಬಾನೇ ಕಷ್ಟ ಆಗತ್ತೆ. ಏನ್ ತಿನ್ಬೇಕು, ಇವಾಗ ಏನು ಗೂಗಲ್ ಅಲ್ಲಿ ಅದು ಇದು ಅಂತ ಎಲ್ಲ ಬರುತ್ತೆ. ಬಟ್ ಎಲ್ಲಾನು ನಾವು ಗೂಗಲ್ ಪ್ರಕಾರನೇ ನಾವು ಹೋಗಕ್ ಆಗೋದಿಲ್ಲ. ಅಲ್ಲ, ಜೀವನ ಯಾವಾಗ್ಲೂ ಗೂಗಲ್, ಇವಾಗಿನ ಪ್ರಕಾರ ಹೇಳ್ಬೇಕು ಅಂದ್ರೆ ಗೂಗಲ್ ಬೇಕು. ಬಟ್ ಅದೇ ಎಲ್ಲಾನು ಗೂಗಲ್ಲೇ ಅಂತಾನೆ ಅನ್ನಕ್ಕಾಗಲ್ಲ ಅಲ್ವಾ. ಸೊ ಅದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನನ್ನ 3 ತಿಂಗಳ ಜರ್ನಿ ಯಾವ ತರ ಇತ್ತು ಅನ್ನೋದನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಫಸ್ಟ್ ಮಂತ್ ಇಂದ ನಾನು ನನ್ನ 3rd ಮಂತ್ ತನಕ ನಾನು ಯಾವ ತರ ಇದ್ದೆ, ನನ್ನ ಫುಡ್ ಯಾವ ತರ ಇತ್ತು, ನನ್ನ ರೊಟೀನ್ ಯಾವ ತರ ಇತ್ತು, ಆಮೇಲೆ ನಾನು ಏನೇನು ತಿಂತಾ ಇದ್ದೆ, ಏನೇನು ತಿನ್ನಬಾರ್ದು ಅನ್ನೋದನ್ನ ನಾನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊತೇನೆ. ಮೊದಲನೇದಾಗಿ ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ, ಜಾಸ್ತಿ ಫೋನ್ನ ನಾವು ಯೂಸ್ ಮಾಡಬಾರ್ದು. ಡಾಕ್ಟರ್ ಹೇಳ್ತಾರೆ ಫಸ್ಟ್ ಮಂತ್ಗೆ ಹೋದ್ಮೇಲೆ ಹೇಳ್ತಾರೆ ಜಾಸ್ತಿ ಸ್ವಲ್ಪ ಫೋನ್ನ ಅವಾಯ್ಡ್ ಮಾಡಿ ಅಂತ. ಸೊ ನಾನು ಅದೇ ಥರ ನಾನು ಫೋನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ. ಬಟ್ ಫೋನ್ ಇಲ್ದೇ ಇರೋಕ್ಕೂ ಆಗೋದಿಲ್ಲ, ಬಟ್ ಆದಷ್ಟು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಅದೇ ಥರ ಫೋನು ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ಫುಡ್ಡಲ್ಲಿ ಹೆಲ್ದಿ ಫುಡ್ನ ನಾವು ತಿನ್ನಬೇಕಾಗತ್ತೆ. ಜಂಕ್ ಫುಡ್ ಅಷ್ಟೊಂದಾಗಿ ಒಳ್ಳೇದಲ್ಲ, ತಿನ್ನಬಾರ್ದು. ಯಾಕಂದ್ರೆ ನಮ್ಮ ಡೈಜೆಷನ್ ಸಿಸ್ಟಮ್ ಆವಾಗ ಸ್ವಲ್ಪ ಹಂಗೆ ಹಿಂಗೆ ಇರುತ್ತೆ, ಡೈಜೆಷನ್ ಆಗೋದಿಲ್ಲ. ಸೊ ಅದರಿಂದ ಮೈದಾ ಐಟಮ್ಸ್ನ ಜಾಸ್ತಿ ತಿನ್ನಬಾರ್ದು, ತಿನ್ನಕ್ಕೆ ಹೋಗಲೇಬಾರ್ದು. ಆಮೇಲೆ ಬೇಕರಿ ಐಟಮ್ಸ್ನ ತಿನ್ನಬಾರ್ದು, ಹೀಟ್ ಐಟಮ್ಸ್ ಏನಿದೆ ಅದನ್ನು ಕೂಡ ತಿನ್ನಬಾರ್ದು. ಆಮೇಲೆ ಈ ಔಟ್ಸೈಡ್ ಸಿಗುತ್ತಲ್ವ ಜ್ಯೂಸ್ಗಳೆಲ್ಲ, ಈ ಕೋಕೋ ಕೋಲಾ, ಪೆಪ್ಸಿ, ಪಿಜ್ಜಾ, ಬರ್ಗರ್, ಇದು ಯಾವುದೇ ಥರದ ಜಂಕ್ ಫುಡ್ಗಳನ್ನ ನಾವು ಅವಾಯ್ಡ್, ಫುಲ್ ಕಟ್ ಡೌನ್ ಮಾಡಬೇಕಾಗತ್ತೆ ಒಂದು 5 ಮಂತ್ ತನಕ. ಆಮೇಲೆ ತಿಂದರೆ ಏನೂ ಆಗಲ್ಲ, ಅದು ಡೈಜೆಷನ್ ಆಗುತ್ತೆ. ಯಾಕಂದರೆ ಬೇಬಿ ಒಂದು ಮಂತಿಂದ 5 ಮಂತ್ ತನಕ ಅದು ಬೇಬಿ ಅಷ್ಟಾಗಿ ಗ್ರೋತ್ ಆಗಿರೋಲ್ಲ, ಅದು ಭ್ರೂಣ ಆಗಿರುತ್ತಲ್ವ. ಸೊ ಅದರಿಂದ ಏನೇ ತಿಂದ್ರು ಅದಕ್ಕೆ ಡೈಜೆಷನ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಆದ್ರಿಂದ ಜಾಸ್ತಿ ಹೆವಿ ಫುಡ್ನ ನಾವು ತಗೋಬಾರ್ದು. ಅದಾದಮೇಲೆ ಹೀಟ್ ಐಟಮ್ಸ್ಗಳನ್ನ ತಿನ್ನಬಾರ್ದು. ಈ ಫ್ರೂಟ್ಸ್ಗಳಲ್ಲಿ ಹೀಟ್ ಐಟಮ್ಸ್ ಏನೇನು ಅಂತ ಅಂದರೆ, ಈ ಪೈನಾಪಲ್ ಆಗಿರಲಿ, ಪಪಾಯ ಆಗಿರಲಿ, ಜಾಕ್ ಫ್ರೂಟ್ ಆಗಿರಲಿ, ಅದಾದಮೇಲೆ ಸ್ವೀಟ್ ಐಟಮ್ಸ್ನ ನಾವು ಜಾಸ್ತಿ ತಗೊಬಾರ್ದು. ಆಮೇಲೆ ಎಳ್ಳು ತಗೊಬಾರ್ದು, ಎಳ್ಳು ಕೂಡ ಹೀಟ್ ಇರುತ್ತೆ. ಆಮೇಲೆ ಗಸಗಸೆ ತಗೋಬಾರ್ದು. ಹೀಟ್ ಐಟಮ್ಸ್ ಏನೇನಿದೆ ಅದೆಲ್ಲನೂ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಅದು ತಿನ್ನೋದು ಒಳ್ಳೇದು ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಒಂದು 5 ಮಂತ್ ತನಕ ತಿನ್ನಬಾರ್ದು, ಆಮೇಲೆ ತಿಂದರೆ ಏನೂ ಆಗಲ್ಲ. ಆಮೇಲೆ ನಮ್ಮ ಕಡೆ ಬದನೆಕಾಯಿ ತಿನ್ನಬಾರ್ದು ಅಂತಾರೆ, ಅದೆಷ್ಟು ಸತ್ಯನೋ ನಿಜನೋ ಗೊತ್ತಿಲ್ಲ. ಬಟ್ ನಮ್ಮನೇಲಿ ತಿನ್ನಕ್ಕೆ ಬಿಟ್ಟಿಲ್ಲ, ನಾನು ತಿಂದಿಲ್ಲ, ಸುಮ್ಮನೆ ಬಿಡಬೇಡ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಕೋಲ್ಡ್ ಐಟಮ್ಸ್ನ ತಿನ್ಬೋದು, ಏನೂ ಆಗಲ್ಲ. ಕೋಲ್ಡ್ ಐಟಮ್ಸ್ ಏನೇನಿದೆ ಅದನ್ನ ತಿನ್ನಬಾರ್ದು, ತಿನ್ಬೋದು. ಅದಾದಮೇಲೆ ಜಾಸ್ತಿ ನಾವು ಬಿಸಿ ಊಟನ ನಾವು ತೊಗೊಬಾರ್ದು. ಫಸ್ಟ್ ಮಂತಿಂದ ಒಂದು 3rd ಮಂತ್ ತನಕ ಹೆವಿ ಬಿಸಿ ಊಟ ತಿನ್ನೋದಾಗಿರಲಿ, ಹೆವಿ ಬಿಸಿ ನೀರು ಕುಡಿಯೋದಾಗಿರಲಿ, ಹಾಲಾಗಿರಲಿ, ಟೀ ಕಾಫಿ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ನಿಮಗೆ ಬಿಡೋಕ್ಕಾಗೋದಿಲ್ಲ ಅಂದರೆ 1 ಟೈಮ್ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಬಿಸಿ ಅದು ಬಿಸಿ ಬಿಸಿಯಾಗಿ ನಾವು ಕುಡಿಬಾರ್ದು, ಯಾಕಂದರೆ ಅದನ್ನು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಆ ಭ್ರೂಣಕ್ಕೆ ಇರೋದಿಲ್ಲ. ಆದ್ದರಿಂದ ಅದಾದಮೇಲೆ ಬಿಸಿ ಸ್ನಾನ ಮಾಡಬಾರ್ದು, ಬಿಸಿನೀರಲ್ಲಿ ಜಾಸ್ತಿ ಬಿಸಿ ಬಿಸಿಯಾಗಿ ಸ್ನಾನ ಮಾಡಬಾರ್ದು. ಆಮೇಲೆ ಏನದು ಹೊಟ್ಟೆ ಇರುತ್ತೆ ನೋಡಿ, ಅಲ್ಲಿ ಜಾಸ್ತಿ ಬ್ರಷ್ ಮಾಡಬಾರ್ದು ಸ್ನಾನ ಮಾಡಬೇಕಾಗಿದ್ದೆ, ಅದು ಒಂದು ತಲೆಯಲ್ಲಿ ಇರಲಿ. 5 ಮಂತ್ ಆದಮೇಲೆ ಬೇಕಂದ್ರೆ ಸ್ವಲ್ಪ ಲೈಟಾಗಿ ಉಜ್ಜಿಕೊಂಡ್ರೆ ಏನೂ ಆಗೋದಿಲ್ಲ, ಬಟ್ ಒಂದು 5 ಮಂತ್ ತನಕ
ಸ್ನಾನ ಮಾಡ್ಬೇಕಂದ್ರು ಅಷ್ಟೇನೆ, ಕೆಳಗಡೆ ಕುತ್ಕೊಳ್ಳೋದು, ಎದ್ದೇಳೋದು ಆ ಥರ ಮಾಡ್ಬೋದು. ಸ್ವಲ್ಪ ಸ್ಟೂಲಲ್ಲಿ ಸ್ವಲ್ಪ ಅದು ಸ್ವಲ್ಪ ದೊಡ್ಡ ಸ್ಟೂಲಲ್ಲಿ ಕುತ್ಕೊಂಡು ಸ್ನಾನ ಮಾಡೋದ್ರಿಂದ ಕಂಫರ್ಟಬಲ್ ಆಗಿರುತ್ತೆ. ಒಂದು 3 ಮಂತ್ ತನಕ ಜಾಸ್ತಿ ಬಗ್ಗೋದು ಎದ್ದೇಳೋದು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದರೆ ಬಗ್ಗೋದು ಎದ್ದೇಳೋದು ಅದು ಅಷ್ಟು ಒಳ್ಳೆಯದಲ್ಲ. ಆದ್ದರಿಂದ 5 ಮಂತ್ ಆದಮೇಲೆ ಮಾಡಿದ್ರೆ ಏನೂ ಆಗೋದಿಲ್ಲ, ಅವರೇ ಹೇಳ್ತಾರೆ ಡಾಕ್ಟರ್. 5-6 ಮಂತ್ ಆದಮೇಲೆ ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ವಾಕ್ ಮಾಡಿ, ಎಕ್ಸಸೈಸ್ಗಳನ್ನ ಮಾಡಿ ಅಂತ ಅಂದ್ಬಿಟ್ಟು. ಇವಾಗ ನಾನು ಕೂಡ ಒಂದು ನನ್ನ ಒಂದು ಈ 3 ಮಂತಲ್ಲಿ ನಾನು ಒಂದು 3 ಥರ ಎಕ್ಸಸೈಸ್ಗಳನ್ನ ನನಗೆ ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ, ಅದನ್ನು ಮಾಡ್ತೀನಿ. ಒಂದು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತೀನಿ, ಇಷ್ಟು ಇದಾಗಿರುತ್ತೆ ನಾನು. ಅದಾದಮೇಲೆ ಜ್ಯೂಸ್ಗಳನ್ನ ತಗೋತಾ ಇದ್ದೀನಿ. ಅಂತಂದರೆ ಹಾಲು ಮತ್ತು ಯಾವುದೇ ರೀತಿಯ ಹಣ್ಣುಗಳನ್ನ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ವೇಸ್ಟು, ಅದರಲ್ಲಿ ಪ್ರೋಟೀನ್ ಏನು ನಮಗೆ ಸಿಗೋದಿಲ್ಲ. ನೀವು ಜ್ಯೂಸ್ ಕುಡಿಬೇಕು ಅಂತಂದರೆ ನೀರನ್ನ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಈ ಥರನೇ ನಾನು ಮದ್ದು, ನನಗೂ ಗೊತ್ತಿರಲಿಲ್ಲ. ಸೊ ಗೊತ್ತಾದ ಮೇಲೆ ಆ ಥರ ತಗೋತಾ ಇಲ್ಲ. ಆಮೇಲೆ ಬೇಗನೆ ಊಟ ಮಾಡಬೇಕಾಗತ್ತೆ. ಇವಾಗ ನಾವು 3 ಟೈಮ್ ತಿಂತಾ ಇದ್ದೆ, ಒಂದು 4 ಟೈಮ್ ಆದ್ರೂ ಸ್ವಲ್ಪ ಸ್ವಲ್ಪ ಹೆವಿ ತಿನ್ನೋಕ್ಕಾಗೋದಿಲ್ಲ. ಇವಾಗ ನನಗೇನಾಗ್ತಾ ಇದೆ ಅಂತಂದರೆ ಜಾಸ್ತಿ ಊಟ ತಿನ್ನೋಕ್ಕಾಗಲ್ಲ ನನಗೆ, ಒಂದು ಸ್ವಲ್ಪ ಸ್ವಲ್ಪಕ್ಕೆ ನಮಗೆ ಹೊಟ್ಟೆ ಫಿಲ್ ಆಗಿಬಿಡುತ್ತೆ. ಅದಾದ ಮೇಲೆ ಮತ್ತೆ ಇನ್ನೇನು ಯಾವ ಥರ ಇದೆ, ನನಗೆ ಅಂದ್ಬಿಟ್ಟಿದ್ರೆ ರೆಸ್ಟ್ಗೆ ಹೇಳ್ಬಿಟ್ಟಿದ್ರು ಅಲ್ವಾ, ಸೊ ಅದರಿಂದ ಕಂಪ್ಲೀಟ್ ಬೆಡ್ ರೆಸ್ಟಲ್ಲೇ ನಾನು ಕಳೆದಿರೋದ್ರಿಂದ ನಾನು ಎಲ್ಲೂ ಆಚೆನೇ ಹೋಗಿಲ್ಲ, ಔಟ್ ಸೈಡೇ ನಾನು ಬಂದಿಲ್ಲ. ಬರೀ 3 ತಿಂಗಳು ತಿನ್ನು, ಮಲ್ಕೋ, ಎದ್ದೇಳು, ಟಿವಿ ನೋಡು, ಅಷ್ಟೇ ಆಗ್ಬಿಟ್ಟಿದೆ ನನ್ನ ಒಂದು ಕೆಲಸ. ಇವಾಗ ಸ್ವಲ್ಪ ಅಡುಗೆ ಮಾಡೋದು ಅದು ಇದು ಸ್ವಲ್ಪ ಒಂಥರ ಇದಾಗತ್ತೆ. ಅದಾದಮೇಲೆ ಫ್ರೂಟ್ಸ್ಗಳನ್ನ ಅಷ್ಟೇ, ಜಾಸ್ತಿ ಫ್ರೂಟ್ಸ್ಗಳನ್ನ ತಗೊಂಬಾರ್ದು ಅಂತಾರೆ. ಒಂದು 5 ಮಂತ್ ತನಕ ಸ್ವಲ್ಪ ಕಡಿಮೆನೆ ತಗೊಳ್ಳಿ, ಒಂದು 5 ಮಂತ್ ಆದಮೇಲೆ ಬೇಕಂದ್ರೆ ಜಾಸ್ತಿ ಫ್ರೂಟ್ಸ್ ತಿನ್ನೋದ್ರಿಂದ ಏನು ಆಗಲ್ಲ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ, ಮೈಕ್ ಆನ್ ಅಲ್ಲಿ ನೋಡ್ಕೋತಾ ಇದ್ದೀನಿ. ಜಾಸ್ತಿ ಆದಷ್ಟು ಒಂದು 3 ರಿಂದ 4 ಲೀಟರ್ ನೀರನ್ನ ಕುಡಿಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ಗರ್ಭಕೋಶದಲ್ಲಿ ಜಾಸ್ತಿ ಎಷ್ಟು ನೀರು ಇರುತ್ತೆ ಅಷ್ಟು ಪಾಪು ಚೆನ್ನಾಗಿ ಆಡ್ಕೊಂಡಿರುತ್ತೆ. ಕೆಲವೊಬ್ರಿಗೆ ನೀರು ಕಡಿಮೆ ಇದೆ ಅಂತ ಅಂತಾರೆ, ಅಂಥವ್ರು ಅಂತಾರೆ ಯಾರೇ ಆದ್ರೂ ಅಷ್ಟೇ, ನೀರಂತೂ ಚೆನ್ನಾಗಿ ಕುಡಿಬೇಕಾಗತ್ತೆ. ಒಂದು ಸ್ವಲ್ಪ ವಾಕ್ ಮಾಡಲೇಬೇಕು ಅನ್ನೋರು, ಒಂದು 10 ನಿಮಿಷ ವಾಕ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಜಾಸ್ತಿ ವಾಕ್ ಎಲ್ಲ ಮಾಡಬಾರ್ದು. ಅದಾದಮೇಲೆ ಬೇಕ್ರಿ ಐಟಮ್ಸ್ ಎಲ್ಲ ನಾನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ, ಏನು ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ. ಆಯಿಲಿ ಫುಡ್ ಜಾಸ್ತಿ ತಿನ್ನಬಾರ್ದು. ಆಮೇಲೆ ಔಟ್ ಸೈಡಲ್ಲಿ ಮೆಡಿಸನ್ ಏನೇ ಇದ್ರೂ ನಾನು ತೊಗೊಬಾರ್ದು. ಈ ಟಾನಿಕ್ ಆಗಿರಲಿ, ಕೆಮ್ಮು ಬಂದಂಥ ಟಾನಿಕ್ ತೊಗೊಬಾರ್ದು. ಬೇರೆ ಏನು ಆಚೆ ಕಡೆ ತೊಗೊಳಕ್ಕೆ ಹೋಗ್ಬಾರ್ದು. ಗ್ಯಾಸ್ಟ್ರಿಕ್ ಆಗೋದು ಚಾನ್ಸಸ್ ತುಂಬಾ ಇರುತ್ತೆ ನಮ್ಮ ಈ 3 ಮಂತಲ್ಲಿ. ಸೊ ಆದ್ರಿಂದ ನಾವು ಏನೇ ತೊಗೋಬೇಕಂದ್ರೆ ಡಾಕ್ಟರ್ ಹತ್ರ ಕೇಳಿ ಅವ್ರು ಯಾವ ಸಜೆಷನ್ ಕೊಡ್ತಾರೆ ಅದ್ರ ಮೇಲೆ ನಾವು ತಗೊಳ್ಳೋದ್ರಿಂದ ತುಂಬಾ ಸೇಫು. ಈ ಥರ ಇವಾಗ ನಾನು ಏನೇ ಹೇಳಿದೆ ಈ ಥರ ನನ್ನ ಒಂದು 3 ತಿಂಗಳ ಜರ್ನಿ ಈ ಥರ ಇತ್ತು. ಫುಡ್ಡಲ್ಲೂ ಕೂಡ ಅಷ್ಟೇ, ಔಟ್ ಸೈಡ್ ಫುಡ್ಡನ್ನು ನಾನು ಫುಲ್ ಕಂಟ್ರೋಲ್ ಮಾಡಿದ್ದೆ. ಏನು ಅಷ್ಟೊಂದಾಗಿ ಏನು ತಿನ್ನಕ್ಕೆ ಹೋಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ತಿಂದೇ ಇಲ್ಲ. ಬಟ್ ಈ ಒಂದು 5 ಮಂತ್ ಆದಮೇಲೆ ನಾವು ಏನು ತಿಂದ್ರು ನಮ್ಮ ಡೈಜೆಷನ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಬೇಬಿಗೆ ಇರುತ್ತೆ. ಆಮೇಲೆ ಬೈಕ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ನನಗೆ ಗೊತ್ತಿಲ್ಲ. ಬಟ್ ನನಗೆ ಸದ್ಯಕ್ಕೆ ಯಾವುದೇ ಥರದ ಬೈಕೆಗಳು ಆ ಥರದ್ದು ಏನು ನನಗೆ ಅನ್ನಿಸ್ತಾ ಇಲ್ಲ. ಮ್ಯಾಂಗೋ ಒಂದು ತಿನ್ನಬೇಕು ಅಂತ ಅನಿಸುತ್ತೆ, ಮಾವಿನಕಾಯಿ ಒಂದು ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಷ್ಟೇ, ಅದು ಬಿಟ್ಟರೆ ಏನು ಅನ್ನಿಸ್ತಾ ಇಲ್ಲ. ಬಟ್ ನನ್ನ ಒಂದು 3 ಮಂತ್ ಜರ್ನಿ ಸಿಂಪಲ್ಲಾಗಿ ಈಸಿಯಾಗಿ ಕಳೆದೋಯ್ತು. ಇನ್ನು ಮುಂದೆ ನನ್ನ ರೊಟೀನ್ ಸ್ವಲ್ಪ ನಾನು ಚೇಂಜ್ ಮಾಡ್ಕೊಬೇಕು ಅಂತ ಇದ್ದೀನಿ. ಇವಾಗಲೂ ಅಷ್ಟೇ ಸ್ವಲ್ಪ ಕಾಳುಗಳನ್ನ ತಿನ್ನೋದಾಗ ಮೊದಲು ಕಾಳುಗಳನ್ನ ತಿಂತಾ ಇದ್ದೆ. ಬಟ್ ಇನ್ನು ಮೇಲೆ ನಾನು ಇಷ್ಟು ದಿವಸ ಅಮ್ಮನ ಮನೆಯಲ್ಲಿದ್ದೆ, ಸೊ ಅಲ್ಲಿ ಮಾಡಿಕೊಡೋದು ಅಮ್ಮ ನಾನು ತಿನ್ನೋದು ಆ ಥರ ಇತ್ತು. ಇವಾಗ ಇಲ್ಲಿ ನಾನೇ ಮಾಡ್ಕೊಬೇಕು, ನಾನೇ ತಿನ್ನಬೇಕು. ಇಲ್ಲಿ ನನ್ನ ಜರ್ನಿ ಯಾವ ಥರ ಹೋಗುತ್ತೆ, 3 ಮಂತ್ ಏನೋ ಕಂಪ್ಲೀಟ್ ಆಗೋಯ್ತು, 4 ಮಂತ್ ಕಂಪ್ಲೀಟ್ ಆಯಿತು, ಇವಾಗ 4.5 ನಡೀತಾ ಇದೆ. ಇದಕ್ಕಿಂತ ಇದು ಆದಮೇಲೆ ನನ್ನ ಜರ್ನಿ ಯಾವ ಥರ ಇರುತ್ತೆ ಅನ್ನೋದು ನೀವು ನೋಡ್ತೀರಾ. ನಾನು ಅಪ್ಲೋಡ್ ಮಾಡ್ತೀನಿ ನಾನು ಯಾವ ಥರ ಇರ್ತೀನಿ, ನನ್ನ ಫುಡ್ ರೊಟೀನ್ ಯಾವ ಥರ ಇರುತ್ತೆ, ಅದಾದಮೇಲೆ ನಾನು ಏನೇನು ಕೆಲಸಗಳನ್ನ ಮಾಡ್ಕೊತೀನಿ, ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅಪ್ಕಮಿಂಗ್ ಡೇಸ್ಗಳಲ್ಲಿ ನನ್ನ ರಿಪೋರ್ಟ್ ಬಗ್ಗೆ ನಾನು ಹೇಳಬೇಕು.
ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ನನಗೆ ಏನೇನು ಗೊತ್ತಿದೆ ಅನ್ನೋದನ್ನ ಮಾತ್ರ ಒಂದು ತುಂಬ ಡೀಪಾಗಿ ನಾನೇನು ಹೇಳಿಲ್ಲ. ಒಂದು ನಾರ್ಮಲಾಗಿ ಗೊತ್ತಿರುತ್ತೆ, ಬಟ್ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು, ಕಾಮನ್ ಆಗಿ ಏನೇನಿದೆ ಅನ್ನೋದನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬೇರೆ ಏನಾದರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಾನೇನಾದರೂ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋದೇನಾದರೂ ನಿಮ್ಗೆ ಅನ್ಸಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ಹೇಳಿ, ಅವಾಗ ನನಗೂ ಕೂಡ ಐಡಿಯಾ ಸಿಗ್ಬರುತ್ತೆ. ಬಟ್ ಯಾರು ನನ್ನ ಜರ್ನಿ ಜೊತೆ ನೀವು ಕೂಡ ಯಾರು ಕನ್ಫರ್ಮ್ ಇದ್ದೀರಾ, ಪ್ರೆಗ್ನೆಂಟ್ ಇದ್ದೀರಾ, ನನ್ನ ವಿಡಿಯೋಸ್ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಆಮೇಲೆ ನನ್ಗಿಂತ ಮಂತ್ ಜಾಸ್ತಿ ಇರೋ ಪ್ರೆಗ್ನೆಂಟ್ ಇದ್ರೂ ಕಾಮೆಂಟ್ ಮಾಡಿ, ಯಾಕಂದರೆ ನನಗೊಂದು ಐಡಿಯಾ ಸಿಗುತ್ತೆ ಅಂತ ಅನ್ನೋದು ಅಷ್ಟೇ, ಇನ್ನೇನು ಇಲ್ಲ ಇಷ್ಟೇ. ಆಮೇಲೆ ಬೆಳಿಗ್ಗೆ ಏನಾಯಿತು, ಬೆಳಿಗ್ಗೆ ದೋಸೆನ ಮಾಡಿದ್ದೆ ನಾನು, ಅದನ್ನ ತೋರಿಸಿಲ್ಲ. ಸೊಪ್ಪು ಸಾಂಬಾರ್ನ ತೋರಿಸ್ತಾ ಇದ್ದೀನಿ. ಸೊಪ್ಪಲ್ಲೂ ಕೂಡ ಅಷ್ಟೇ, ನಾವು ಜಾಸ್ತಿ ಸೊಪ್ಪಲ್ಲೂ ಕೂಡ ಹೀಟ್ ಸೊಪ್ಪುಗಳು ಇರುತ್ತೆ, ಅದನ್ನು ಕೂಡ ನಾವು ತಿನ್ನಬಾರ್ದು. ಬೆಸ್ಟ್ ಅಂತಂದರೆ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಇದೆರಡು ತಿಂದರೆ ಏನು ಆಗೋದಿಲ್ಲ. ಯಾಕಂದರೆ ನನಗೂ ಕೂಡ ಅಷ್ಟೊಂದು ಯಾವ್ದ್ಯಾವ್ದು ಅಂತ ಅಷ್ಟೊಂದು ಗೊತ್ತಿಲ್ಲ, ಬಟ್ ಸೇಫ್ ಅಂತಂದರೆ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಇದೆರಡು ಕೂಡ ಸೇಫು, ತಿನ್ಬೋದು. ಪಾಲಕ್ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು, ಪಾಪು ಬ್ರೈನ್ಗೆ ತುಂಬಾ ಒಳ್ಳೆಯದು. ಆಮೇಲೆ ಬಾದಾಮ್ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಒಂದೊಂದು ಮಂತ್ಗೂ ಈ ಥರ ತಿನ್ನಬೇಕು ಅನ್ನೋದು ಇರುತ್ತೆ. ಅದು ಏನಾದರೂ ಆ ಥರ ಬೇಕು, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನೋದಿದ್ದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅಪ್ಕಮಿಂಗ್ ಡೇಸ್ಗಳಲ್ಲಿ ನಾನು ನಂದು ಏನೇ ಇದ್ರೂ ನಾನು ಏನಾದ್ರೂ ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಪ್ಲೀಸ್ ನನ್ನನ್ನು ಇದೇ ಥರ ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಅದನ್ನ ಒಟ್ಟೆಗೆ ಹಾಕ್ಕೊಂಬಿಡಿ. ಯಾಕಂತಂದರೆ ನನಗೇನು ಗೊತ್ತಿದೆ ಅದನ್ನ ಮಾತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಎಕ್ಸ್ಪರ್ಟ್ ಆಗಿ ನಾನು ಏನು ಅಷ್ಟೊಂದಾಗಿ ನನಗೆ ಯಾವ ಥರ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಯಾವ ಥರ ಗೊತ್ತು ಅದು ಆ ರೀತಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಬಿಗಿನರ್ ಆಗಿರೋದ್ರಿಂದ ಅಷ್ಟೊಂದು ಐಡಿಯಾಸ್ ಇಲ್ಲ ಯಾವ ಥರ ಹೇಳಬೇಕು, ಯಾವ ಥರ ಬಿಡಬೇಕು ಅನ್ನೋದು. ಸೊ ಹೋಗ್ತಾ ಹೋಗ್ತಾ ನನಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ. ಇದೇ ಥರ ನಾನು ವಿಡಿಯೋಸ್ನ ಸಪೋರ್ಟ್ ಮಾಡಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಇವತ್ತು ಏನೇನು ನನ್ನ ಫುಡ್ ಏನೇನು ತಿಂದೆ ನಾನು ಅನ್ನೋದನ್ನು ನಾನು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ತುಂಬ ಡೀಟೇಲ್ ಆಗೇನು ತುಂಬ ಲೆಂತ್ ಮಾಡ್ಕೊಂಡಿಲ್ಲ, ಒಂದು ನಾರ್ಮಲ್ ಆಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ನೋಡಿ. ಮತ್ತು ನನ್ನ ಫುಡ್ ರೊಟೀನ್ ಏನಾಗಿದೆ, ನನ್ನ ರೊಟೀನ್ ಏನೇನಿದೆ ಅದನ್ನೆಲ್ಲ ನಾನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ನನ್ನನ್ನು ಇದೇ ರೀತಿ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಪ್ಲೀಸ್, ಧನ್ಯವಾದಗಳು. ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋಸ್ ಯಾವ ಥರ ಹೋಗ್ತಾ ಇದೆ ಏನು ಅನ್ನೋದು ನನಗೂ ಕೂಡ ಐಡಿಯಾಸ್ ಇಲ್ಲ. ಸೊ ನೀವು ಕಾಮೆಂಟ್ ಮಾಡಿ ನನಗೆ ರೆಸ್ಪಾನ್ಸ್ ಮಾಡಿದ್ರೆ ನನಗೊಂದು ಖುಷಿ ಆಗುತ್ತೆ. ನನಗೂ ಯಾವ ಥರ ವಿಡಿಯೋಸ್ಗಳನ್ನ ಮಾಡೋದು ಆ ಥರ ಒಂದು ನಾಲೆಡ್ಜ್ ನನಗೂ ಜಾಸ್ತಿ ಆಗುತ್ತೆ. ಈ ಥರ ವಿಡಿಯೋಸ್ ಮಾಡಬೇಕು, ಆ ಥರ ವಿಡಿಯೋಸ್ ಮಾಡಬೇಕು ಅಂತ. ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತಲ್ಲ. ಸೊ ಅದರಿಂದ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಕೂಡ ಮಾಡ್ಕೊಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಲವ್ ಯು ಆಲ್. ನಾನು ಬೆಳಿಗ್ಗೆ ಒನ್ ಟೈಮ್ ನಾನು ಪೊಮೊಗ್ರೆನೇಟ್ ಜ್ಯೂಸ್ ತೊಗೊಂಡಿದ್ದೆ, ಮತ್ತು ಮಿಡಲಲ್ಲಿ ಒನ್ ಟೈಮ್ ನಾನು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೆ. ಯಾಕಂದರೆ ನನಗೆ ಈ ಟೈಮಲ್ಲಿ ಸ್ವಲ್ಪ ಸುಸ್ತಾಗೋ ಸುಸ್ತಾಗ್ತಾ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಮಧ್ಯಾಹ್ನಕ್ಕೆ ನಾನು ಬೇಳೆ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬೇಳೆ, ಪಾಲಕ್ಕು, ಟೊಮ್ಯಾಟೊ ಇದಿಷ್ಟು ಹಾಕಿ ವಿಶಿಲ್ ಬರೆಸಿ, ಒಂದು 3 ವಿಶಿಲ್ ಬರೆಸಿ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾಲಕ್ಕು ಪ್ರೆಗ್ನೆಂಟ್ ಇರೋರಿಗೆ ತುಂಬಾ ಒಳ್ಳೆಯದು. ನೀವು ಕೂಡ ಈ ಸೊಪ್ಪು ಜೊತೆಗೆ ಬೇರೆ ಸೊಪ್ಪನ್ನೂ ನೀವು ಮಾಡ್ಕೊಬೋದು, ಬೇಡ ಅಂದರೆ ಈ ಥರನೂ ಮಾಡ್ಕೊಬೋದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಮತ್ತು ಕರಿಬೇವು ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಸಾಂಬಾರ್ ಪುಡಿನ ಹಾಕಿ ಚೆನ್ನಾಗಿ ಕುದಿಸಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಂಬಾರು ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಕುದಿಸಿ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸಿದ್ರು ಕುದಿಸಬೇಕು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಅಂತ ಅಂತ ಕಾಮೆಂಟ್ ಮಾಡಿ. ಪ್ರೆಗ್ನೆಂಟ್ ಇರೋರು ಒಂದು ದಿವಸ ಬಿಟ್ಟು ಒಂದು ದಿವಸ ಸೊಪ್ಪುಗಳನ್ನ ತೊಗೊಳ್ಳೋದ್ರಿಂದ, ಇಲ್ಲ ಡೈಲಿ ಒಂದು ಯಾವುದಾದ್ರೂ ಒಂದು ಸೊಪ್ಪಿನ ಪಲ್ಯ ಕಾಯಿ ಪಲ್ಯ
ಕೆಲಸ ತುಂಬಾ ಒಳ್ಳೆಯದು. ಡಾಕ್ಟರ್ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ, ಆ ಥರ ನೀವು ಈ ಸಾಂಬಾರನ್ನ ಟ್ರೈ ಮಾಡಿ, ನನಗಂತೂ ಸಖತ್ ಇಷ್ಟ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ತಿಂತಾ ಇದೆ ನಿಜವಾಗ್ಲೂ. ಸಾಂಬಾರ ಜೊತೆಗೆ ಯಾವ ಹೋಟೆಲ್ ಸಾಂಬಾರು ಇದ್ರ ಮುಂದೆ ಕಡಿಮೆ ಏನಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಟ್ರೈ ಮಾಡಿ ಹೇಗೆ ಸಾಂಬಾರು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಈವ್ನಿಂಗು ಒಂದು ಸ್ವಲ್ಪ ಬೆಳಿಗ್ಗೆ ನಾನು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಲ್ವ, ಸ್ವಲ್ಪ ಆಲೂಗಡ್ಡೆ ಪಲ್ಯ ಉಳ್ಕೊಂಡು ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಆಲೂಗೋಂಡನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು 5 ಆಲೂಗಡ್ಡೆ ಗೋಂಡನ ಮಾಡ್ಕೊತಾ ಇದ್ದೀನಿ. ಇದು ಕಡಲೆ ಹಿಟ್ಟು, ನಾರ್ಮಲಾಗಿ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ, ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಒಂದು ಚಿಕ್ಕಿಗೆ ಅಷ್ಟು ಕೂಡ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನೀರು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಏನು ಬರುತ್ತೆ ಸೇಮ್ ಅದೇನು ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು 2 ಸಲ ಮಾಡಿದ್ದೀನಿ. ಮತ್ತು ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಕಾದಿರೋ ಎಣ್ಣೆನ ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ನಾ ಔಟ್ ಸೈಡು ತಿಂತಾ ಇದ್ದೆ ಆವಾಗ, ಬಟ್ ಇತ್ತೀಚೆಗೆ ನನಗೆ ಯಾವುದೂ ಇಷ್ಟ ಆಗಿರಲಿಲ್ಲ. ಬಟ್ ಇವಾಗ ನಾನು ಮಾಡಿಕೊಂಡು ಇದು ನನಗೆ ತುಂಬಾ ಇಷ್ಟ ಆಯಿತು. ಜಾಸ್ತಿ ಎಲ್ಲ ಇಲ್ಲಿ ಮಾಡೋಕ್ಕೆ ಹೋಗ್ತೀನಿ, ನನಗೆ ಟೇಸ್ಟ್ ಈಗ ಮಾಡ್ಕೊಂಡಿದ್ದೆ ಅಷ್ಟೇ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್.